ಗುಡ್ ಈವ್ನಿಂಗ್ ಕ್ಲಾಸ್ ನಮಸ್ಕಾರ ನಮ್ಮ ಅದನ್ನ ಕ್ಲಾಸ್ಗೆ ಸ್ವಾಗತ ವೆಲ್ಕಮ್ ಟು ಕ್ಲಾಸ್ ನಮಸ್ತೆ ಲಾಗನು ಅಪ್ಕಮಿಂಗ್ ಆರ್ ಆರ್ ಬಿ ಎಕ್ಸಾಮಿನೇಷನ್ ಯೂಸ್ಫುಲ್ ಆಗೋ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಮುಖ ಆಗಿರುವಂಥ ಎಮ್ ಸಿ ಕ್ಯೂಸ್ ಡಿಸ್ಕಸ್ ಮಾಡ್ಕೊಳ್ಳೋಣ ಈ ಸೀರೀಸ್ ಆಫ್ ಕ್ಲಾಸಲ್ಲಿ ಇವತ್ತು ಟೆನ್ ಕ್ವಶನ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಣ ನಾಳೆಯಿಂದ ಒಂದು ಟ್ವೆಂಟಿ ಪ್ಲಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರಿಯಸ್ ಇಯರ್ಲಿ ಕೇಳಿರುವಂಥದ್ದು ಹಾಗೆ ಕೇಳಬಹುದಾಗಿರುವಂಥ ಪ್ರಾಬಬಲ್ ಎಮ್ ಸಿ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ ನಮ್ಮ ಐಡಿಯಾಸ್ ಫೋರಮ್ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಅಟ್ ಐಡಿಯಾಸ್ ಅಂತ ಸರ್ಚ್ ಮಾಡೋಕೆ ಜಾಯ್ನ್ ಆಗಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಲಿಂಕ್ ಯೂಸ್ ಮಾಡಿ ಕೂಡ ಜಾಯ್ನ್ ಆಗಬಹುದು ಡೈಲಿ ಕ್ವೀಸ್ಗಳು ಮತ್ತು ಇಂಥರ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಷನ್ ದೊರೆಯುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಬ್ಜೆಕ್ಟ್ಗಳದ್ದು ಎನ್ ಸಿ ಐ ಟಿ ಡಿ ಎಸ್ ಸಿ ಐ ಟಿ ಮತ್ತು ತಮಿಳುನಾಡು ಸ್ಟೇಟ್ ಬುಕ್ಸ್ ಸಬ್ಜೆಕ್ಟ್ ವೈಸ್ ಕ್ಲಾಸ್ಗಳು ಕೂಡ ದೊರೆಯುತ್ತೆ ಹಾಗೆ ಕಾಂಪ್ರಹೆನ್ಸಿವ್ ಕೋರ್ಸ್ಗಳು ಕೂಡ ಸಿಗುತ್ತೆ ಎಲ್ಲ ಸಬ್ಜೆಕ್ಟ್ನದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸಸ್ ನಾನು ತಗೊಂಡಿದ್ದೀನಿ ಸಪ್ರೇಟ್ ಆಗಿರೋ ಪ್ಲೇಲಿಸ್ಟ್ ಲಿಸ್ಟ ಅಟೆಂಡ್ ಮಾಡ್ಕೊಳ್ಬಹುದು ಕಂಪ್ಯೂಟರ್ ಇಟ್ರೆಸ್ ಎಮ್ ಸಿಗೊಂಡಿದ್ದೀನಿ ಸಪ್ರೇಟ್ ಪ್ಲೇ ಲಿಸ್ಟ್ ಇರುತ್ತೆ ಕೂಡ ಅಟೆಂಡ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಹತ್ತು ಗಂಟೆ ಕ್ಲಾಸ್ ಇದೆ ಇವತ್ತು ಟೆನ್ ಎಮ್ ಫೋರ್ ಪಿ ಎಂ ತಗೊಳ್ತಾ ನಾಳೆ ಬೆಳಗ್ಗೆ ಇರುತ್ತೆ ಅಟೆಂಡ್ ಮಾಡ್ಕೊಳ್ಳಿ ರೈಪ್ ಗ್ರೇಪ್ಸ್ ಕಂಟೈನ್ ಅಂತ ಕೇಳ್ತಾ ಇದ್ದಾರೆ ಮಾಗಿರುವ ದ್ರಾಕ್ಷಿ ಏನನ್ನ ಹೊಂದಿರುತ್ತೆ ಫ್ರಕ್ಟೋಸ್ ಫ್ರೂಟ್ ಶುಗರ್ ಸುಕ್ರೋಸ್ ಗ್ಯಾಲಕ್ಟೋಸ್ ಗ್ಲುಕೋಸ್ ಅಂತ ಹೇಳ್ತಾ ಇದ್ದಾರೆ ಕಾರ್ಬೋಹೈಡ್ರೇಟ್ಸ್ ಕ್ಲಾಸಿಫಿಕೇಶನ್ ಮಾಡಲಾಗುತ್ತೆ ಪ್ರಮುಖವಾಗಿ ಏನಂತ ಸರಳ ಕಾರ್ಬೋಹೈಡ್ರೇಟ್ಗಳು ಸಿಂಪಲ್ ಕಾರ್ಬೋಹೈಡ್ರೇಟ್ ಮತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಡಿಯಲ್ಲಿ ಮೊನೋಸ್ಯಾಕರೈಡ್ ಹಾಗೂ ಡೈಸ್ಯಾಕರೈಡ್ ಪ್ರಮುಖವಾಗಿ ಕಂಡು ಬರುತ್ತೆ ಆಲಿಗೋಸ್ಯಾಕರೈಡ್ ಕೂಡ ಇದೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಡಿಯಲ್ಲಿ ಪಾಲಿಸ್ಯಾಕರೈಡ್ ಕಂಡು ಬರುತ್ತೆ ಫ್ರಕ್ಟೋಸ್ ಫ್ರೂಟ್ ಶುಗರ್ ಮೊನೋಸ್ಯಾಕರೈಡ್ ಸುಕ್ರೋಸು ಡೈಸ್ಯಾಕರೈಡ್ ಆಗಿರುತ್ತೆ ಗ್ಲೂಕೋಸ್ ಹಾಗೂ ಫ್ರಕ್ಟೋಸ್ ಇದರ ಡೈಸ್ಯಾಕರೈಡ್ ಆಗಿರುತ್ತೆ ಮೋನೋಸ್ಯಾಕರೈಡ್ ಅಂದ್ರೆ ಒಂದೇ ಶುಗರ್ ಮಾಾಲಿಕ್ಯೂಲ್ ಇದೆ ಫರ್ದರ್ ಡಿವೈಡ್ ಮಾಡಕ್ಕೆ ಇನ್ನೂ ಸರಳ ರೂಪಕ್ಕೆ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಡೈಸ್ಯಾಕರೈಡ್ ಅಂತ ಹೇಳಿದ್ರೆ ಎರಡು ಮಾನೋಸ್ಯಾಕರೈಡ್ಗಳು ಜೊತೆಯಲ್ಲಿ ಸೇರಿ ಫಾರ್ಮೇಷನ್ ಆಗಿರುವಂಥದ್ದು ಆಗಿರತ್ತೆ ಗ್ಯಾರ್ಟೋಸು ಮಾನೋಸ್ಯಾಕರೈಡು ಗ್ಲುಕೋಸ್ ಕೂಡ ಮಾನೋಸ್ಯಾಕರೈಡ್ ಆಗಿರುತ್ತೆ ಹಣ್ಣಿನಲ್ಲಿ ಕಂಡು ಬರುವಂಥದ್ದು ಫ್ರೂಟ್ ಶುಗರ್ ಫ್ರಕ್ಟೋಸ್ ಆಗಿರುತ್ತೆ ಗ್ಯಾಲಕ್ಟೋಸ್ ಹಾಲಿನ ಉತ್ಪನ್ನಗಳಲ್ಲಿ ಗ್ಲೂಕೋಸ್ ಬ್ಲಡ್ ಶುಗರ್ ಸುಕ್ರೋಸ್ ಟೇಬಲ್ ಶುಗರ್ ಆಗಿರುತ್ತೆ ಕಬ್ಬಲ್ ಕಂಡು ಬರುತ್ತೆ ಬೆಲ್ಲದಲ್ಲಿ ಕಂಡು ಬರುತ್ತೆ ಸುಕ್ರೋಸ್ ಸಕ್ಕರೆ ಕಂಡು ಬರುತ್ತೆ ಸುಕ್ರೋಸ್ ಫ್ರಕ್ಟೋಸ್ ಫ್ರೂಟ್ ಶುಗರ್ ಆಗಿದೆ ಅತಿ ಸಿಹಿ ನ್ಯಾಚುರಲ್ ಶುಗರ್ ಕೂಡ ಹೌದು ಫ್ರಕ್ಟೋಸ್ ನ್ಯಾಚುರಲ್ ಶುಗರ್ಸ್ ಎಲ್ಲ ಅತಿ ಸಿಹಿ ಫ್ರಕ್ಟೋಸ್ ಫ್ರಕ್ಟೋಸ್ ದ ಬ್ರಾಂಚ್ ಆಫ್ ಬಯಾಲಜಿ ಡೀಲಿಂಗ್ ವಿತ್ ದ ಸ್ಟಡಿ ಆಫ್ ಸೆಲ್ಸ್ ಈಸ್ ನೋನ್ ಆಸ್ ಜೀವಕೋಶಗಳ ಬಗೆಗೆ ಅಧ್ಯಯನ ಮಾಡುವಂತಹ ಬ್ರಾಂಚ್ ಆಫ್ ಬಯೋಲಜಿ ಏನಾಗಿರುತ್ತೆ ಸೈಕಾಲಜಿ ಹಿಸ್ಟಾಲಜಿ ಸೈಕಾಲಜಿ ಫಿಸಿಯೋಲಜಿ ಅಂತ ಹೇಳ್ತಾ ಇದ್ದಾರೆ ಜೀವಕೋಶದ ವಿಭಾ ಅಧ್ಯಯನ ಮಾಡುವಂತಹ ಜೀವಶಾಸ್ತ್ರದ ವಿಧ ವಿಭಾಗ ಫಾದರ್ ಆಫ್ ಬಯಾಲಜಿ ಅಂತ ಕರೀತಾರೆ ಅರಿಸ್ಟಾಟಲ್ ಅವರನ್ನು ಅರಿಸ್ಟಾಟಲ್ ಅವ್ರನ್ನ ಧನ್ಯವಾದ ಎಲ್ಲ ಸ್ನೇಹಿತರೆ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಓಕೆ ಸೈಟಾಲಜಿ ಆಗಿರುತ್ತೆ ಸ್ಟಡಿ ಆಫ್ ಸೆಲ್ಸ್ ಜೀವಕೋಶಗಳ ಬಗೆಗಿನ ಅಧ್ಯಯನ ಶಾಸ್ತ್ರ ಹಿಸ್ಟಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಟಿಶ್ಯೂಸ್ ಅಂಗಾಂಶಗಳ ಬಗೆಗೆ ಸ್ಟಡಿ ಮಾಡುವಂಥದ್ದು ಆಗಿರುತ್ತೆ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡುವಂಥದ್ದು ಸೈಕಾಲಜಿ ಅಂದ್ರೆ ಮನೋವಿಜ್ಞಾನ ಆಗಿರುತ್ತೆ ಮೈಂಡ್ ಬಗ್ಗೆ ಸ್ಟಡಿ ಮಾಡುವಂಥದ್ದು ಫಿಸಿಯಾಲಜಿ ಹ್ಯೂಮನ್ ಬಾಡಿ ಹೆಂಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡುವಂಥದ್ದು ಆಗಿರುತ್ತೆ ಶರೀರಶಾಸ್ತ್ರ ಅಂತ ಹೇಳ್ಬಹುದು ದ ಮೆಡಿಕಲ್ ಟರ್ಮ್ ಯೂಸ್ಡ್ ಫಾರ್ ದ ಸ್ಲೀಪ್ಲೆಸ್ನೆಸ್ ಈಸ್ ನಿದ್ರಾಹೀನತೆಗೆ ಬಳಸುವಂತಹ ವೈಜ್ಞಾನಿಕ ಪದ ಏನಾಗಿರುತ್ತೆ ಸೋಮ್ನಾಂಬುಲಿಸಮ್ ಅಂತ ಕರೀತಾರ ಇನ್ಸಾಮ್ನಿಯಾ ಅಂತ ಕರೀತಾರ ಹಾಲನ್ ಅಂತ ಕರೀತಾರ ನನ್ ಆಫ್ ದ ನಿದ್ರಾಹೀನತೆಗೆ ಬಳಸುವಂತಹ ವೈಜ್ಞಾನಿಕ ಪದ ಏನಾಗಿದೆ ನಿದ್ದೆ ಬರ್ತಾ ಇಲ್ಲ ಪ್ರಾಪರ್ ಆಗಿ ಸರಿಯಾದಗೆ ನಿದ್ರಾಹೀನತೆ ಇನ್ಸೋಮಿಯಾ ಆಗಿರತ್ತೆ ನಿದ್ರಾಹೀನತೆ ಅಂತ ಸೋಮ್ ನಾಂಬುಲಿಸಮ್ ಅಂತ ಹೇಳಿದ್ರೆ ಸ್ಲೀಪ್ ವಾಕಿಂಗ್ ಆಗಿರುತ್ತೆ ನಿದ್ದೆಯಲ್ಲಿ ಎದ್ದು ಓಡಾಡೋದು ಆಗಿರುತ್ತೆ ನಾಂಬುಲಿಸಮ್ ಅಂತ ಸೋಮ್ ನಾಂಬುಲಿಸಮ್ ಸ್ಲೀಪ್ ವಾಕಿಂಗ್ ಆಗಿರತ್ತೆ ಹಾರಿಸಿನೇಶನ್ ಅಂದ್ರೆ ನಿಜವಾಗ್ಲೂ ಹಂಗೇನು ನಡೀತಾ ಇಲ್ಲ ಬಟ್ ಹಂಗಾಗ್ತಾ ಇದೆ ಅಂತ ಇಲ್ಯೂಷನ್ ಭ್ರಮೆ ಕ್ರಿಯೇಟ್ ಆಗೋದು ಲೂಸಿಯಾ ಫಿಲಮ್ ಅಲ್ಲಿ ಅದು ಹ್ಯಾಲಸಿನೇಷನ್ ಭ್ರಮೆ ದ ಕಾಸಿಟಿವ್ ಏಜೆಂಟ್ ಆಫ್ ಟ್ಯೂಬರ್ಕ್ಯುಲಾಸಿಸ್ ಕ್ಷಯ ರೋಗ ಯಾವ್ದರಿಂದ ಉಂಟಾಗುತ್ತೆ ಕ್ಷಯ ರೋಗ ಮೈಕೋಬ್ಯಾಕ್ಟೀರಿಯಂ ಆಸ್ಪಗಿಲಸ್ ಐ ವಿ ಅಂತ ಹೇಳ್ತಾ ಇದ್ರೆ ಏನಾಗಿರುತ್ತೆ ಕ್ಷಯ ರೋಗ ಟ್ಯೂಬರ್ಕ್ಯುಲಾಸಿಸ್ ಕ್ಷಯ ರೋಗ ಬರಬಾರ್ದು ಅಂತ ಬಿ ಸಿ ಜಿ ಲಸಿಕೆ ಕೊಡ್ತಾರೆ ಬಿ ಸಿ ಜಿ ಅಂದ್ರೆ ಬ್ಯಾಸಿಲಸ್ ಕ್ಯಾಲಿಮೆಟರ್ ಗುರೈನ್ ಆಗಿರುತ್ತೆ ಬ್ಯಾಸಿಲಸ್ ಕ್ಯಾಲಿಮೆಟರ್ ಗುರೈನ್ ಆಗಿರುತ್ತೆ ಬಿ ಸಿ ಜಿ ಅಂತ ಹೇಳಿದ್ರೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಾಸಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಮೈಕೋ ಬ್ಯಾಕ್ಟೀರಿಯಂ ಬ್ಯಾಕ್ಟೀರಿಯಾದಿಂದ ಟ್ಯೂಬರ್ಕ್ಯುಲಾಸಿಸ್ ಕ್ಷಯ ರೋಗ ಉಂಟಾಗುತ್ತೆ ದ ಎನ್ಸೈನ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಸಲೈವಾನ್ ಈಸ್ ಲಾಲ ರಸದಲ್ಲಿ ಕಂಡು ಬರುವಂತಹ ಕಿಣ್ವಾ ಯಾವುದು ಅಂತ ಕೇಳ್ತಾ ಇದಾರೆ ಪ್ಸಿನ್ ರೆನಿನ್ ಅಮೈಲೇಸ್ ಟ್ರಿಪ್ಸಿನ್ ಅಂತ ಹೇಳ್ತಾ ಇದಾರೆ ಲಾಲ ರಸದಲ್ಲಿ ಕಂಡು ಬರುವಂತಹ ಕಿಣ್ವಾ ಫಸ್ಟ್ ಸ್ಟೇಜ್ ಆಫ್ ಡೈಜೆಷನ್ ಬಾಯಲ್ಲಿ ಶುರು ಆಗುತ್ತೆ ಜೀರ್ಣಕ್ರಿಯೆ ಮೊದಲ ಹಂತ ಬಾಯಲ್ಲಿ ಶುರು ಆಗುತ್ತೆ ಸ್ಟಾರ್ಚ್ ಪಿಷ್ಟ ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ ಅಮೈಲೇಸ್ ಕಿನ್ ಸಹಾಯದಿಂದ ಸಲೈವರಿ ಅಮೈಲೇಸ್ ಆಗಿರುತ್ತೆ ಅಮೈಲೇಸ್ ಕಿನ್ ವಾಸ್ ಸಲೈವದಲ್ಲಿ ಕಂಡು ಬರುತ್ತೆ ಪೆಪ್ಸಿನ್ ಹೊಟ್ಟೆಯಲ್ಲಿ ಕಂಡು ಬರುತ್ತೆ ಪಾಲಿಪೆಪ್ಟೈಡ್ ಆಗಿ ಕನ್ವರ್ಟ್ ಮಾಡುತ್ತೆ ಪ್ರೋಟೀನ್ ಸ್ವಲ್ಪ ಸರಳ ರೂಪ ಪಾಲಿಪೆಪ್ಟೈಡ್ ಆಗಿ ಕನ್ವರ್ಟ್ ಮಾಡುತ್ತೆ ರನಿ ಹಾಲನ್ನ ಮೊಸರ ಕನ್ವರ್ಟ್ ಮಾಡುತ್ತೆ ಎಕ್ಸಾಂಪಲ್ ಕೇಳಿದ್ರು ಕಾರ್ಡ್ಲಿಂಗ್ ಆಫ್ ಮಿಲ್ಕ್ ಮೊಸರ ಕನ್ವರ್ಟ್ ಮಾಡುತ್ತೆ ಟ್ರಿಪ್ಸಿನ್ ಸ್ಮಾಲ್ ಇಂಟೆಸ್ಟೈನ್ಸ್ ಅನ್ನ ಕರೋದ ಕಂಡು ಬರುತ್ತೆ ಪ್ರೋಟೀನ್ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ ಕಿಣ್ವ ಬ್ಲಡ್ ಕ್ಯಾನ್ಸರ್ ಈಸ್ ಅದರ್ವೈಸ್ ಕಾಲ್ಡ್ ಅಂತ ಕೇಳ್ತಾ ಇದ್ದಾರೆ ರಕ್ತ ಕ್ಯಾನ್ಸರ್ ಅನ್ನ ಬ್ಲಡ್ ಕ್ಯಾನ್ಸರ್ ಅನ್ನ ಏನಂತ ಕೂಡ ಕರೀತಾರೆ ಅನಿಮಿಯಾ ರಕ್ತ ರಕ್ತಹೀನತೆ ಅಂತ ಕರೀತಾರ ಪಾಲಿಸಿಥೇಮಿಯಾ ಅಂತ ಕರೀತಾರ ಲ್ಯೂಕೋಪೇನಿಯಾ ಅಂತ ಕರೀತಾರ ಲ್ಯುಕೇಮಿಯಾ ಅಂತ ಕರೀತಾರ ಬ್ಲಡ್ ಕ್ಯಾನ್ಸರ್ ಅನ್ನ ಏನಂತ ಕೂಡ ಕರೀತಾರೆ ಬಿಳಿ ರಕ್ತ ಕಣಗಳ ಪ್ರಮಾಣ ಅಬ್ನಾರ್ಮಲ್ ಆಗಿ ಹೆಚ್ಚಾಗಿರುತ್ತೆ ಡಬ್ಲ್ಯೂ ಬಿ ಸಿ ಕೌಂಟು ಅಬ್ನಾರ್ಮಲ್ ಆಗಿ ಹೆಚ್ಚಾಗಿರುತ್ತೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಲ್ಯುಕೇಮಿಯಾ ಆಗಿದೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅನಿಮಿಯಾ ಕಬ್ಬಿಣದ ಕೊರತೆಯಿಂದ ಉಂಟಾಗ್ತಾ ಇರೋದು ರಕ್ತಹೀನತೆ ಆಗಿರುತ್ತೆ ಪಾಲಿಸಿಥೇಮಿಯಾ ಅಂತ ಹೇಳಿದ್ರೆ ಕೆಂಪು ರಕ್ತ ಕಣಗಳ ಪ್ರಮಾಣ ತುಂಬಾ ಹೆಚ್ಚಾಗಿರೋದು ಆಗಿರುತ್ತೆ ಆರ್ ಬಿ ಸಿ ಕೌಂಟ್ ಜಾಸ್ತಿ ಆಗಿರೋದು ಪಾಲಿಸಿಥೇಮಿಯಾ ಜಾಸ್ತಿ ಆದ್ರೆ ಏನಾಗುತ್ತೆ ರಕ್ತದ ಸ್ನಿಗ್ನತೆ ಹೆಚ್ಚಾಗುತ್ತೆ ವಿಸ್ಕಾಸಿಟಿ ಜಾಸ್ತಿ ಆಗುತ್ತೆ ಬ್ಲಡ್ ಫ್ಲೋ ನಿಧಾನ ಆಗುತ್ತೆ ರಕ್ತ ನಿಧಾನ ಕರಿಯುತ್ತೆ ನಿಧಾನ ಕರಿದ್ರೆ ಸುಸ್ತಾಗತ್ತೆ ಜೀವಕೋಶಗಳಿಗೆ ಸರಿಯಾಗಿ ಆಮ್ಲಜನಕ ಸಪ್ಲೈ ಆಗಲ್ಲ ಅವಾಗ ಲ್ಯೂಕೋಪೇನಿಯಾ ಅಂತ ಹೇಳಿದ್ರೆ ಬಿಳಿ ರಕ್ತ ಕಣಗಳ ಪ್ರಮಾಣ ಕಡಿಮೆ ಆಗಿರೋದಾಗಿರುತ್ತೆ ಲ್ಯೂಕೋಪೇನಿಯಾ ಡಬ್ಲ್ಯೂ ಬಿ ಸಿ ಅಕೌಂಟ್ ಕಮ್ಮಿ ಆಗಿರುವಂತದ್ದು ಆಗಿರುತ್ತೆ ಲ್ಯುಕೇಮಿಯಾ ಅಂದ್ರೆ ಹೆಚ್ಚಾಗಿರೋದು ಆಗಿರುತ್ತೆ ವೆಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಟ್ರೂ ಫಿಶ್ ಈ ಕೆಳಗಿನವುಗಳಲ್ಲಿ ಯಾವುದು ಮೀನು ಅಲ್ಲ ಸಿಲ್ವರ್ ಫಿಶ್ ಸಾರ್ ಫಿಶ್ ಸಕರ್ ಫಿಶ್ ಅಂತ ಹೇಳ್ತಾ ಇದಾರೆ ಯಾವುದು ಫಿಶ್ ಆಗಿಲ್ಲ ಯಾವುದು ಮೀನು ಅಲ್ಲ ಅಂತ ಕೇಳ್ತಾ ಇದಾರೆ ಯಾವುದು ಮೀನು ಅಲ್ಲ ಫಿಶ್ ಅಲ್ಲ ಖಂಡಿತ ನೋಡಿ ಹೋಟೆಲಲ್ಲಿ ಸಿಲ್ವರ್ ಫಿಶ್ ಅಂತ ಕೊಡ್ತಾರೆ ಆ ಸಿಲ್ವರ್ ಫಿಶ್ ಆಡು ಭಾಷೆಯಲ್ಲಿ ಕರಿಯೋದು ಕರೆಯೋದು ನಿಜವಾಗ್ಲೂ ಸಿಲ್ವರ್ ಫಿಶ್ ಅಂತ ಯಾವುದು ಇಲ್ಲ ಸಿಲ್ವರ್ ಫಿಶ್ ಅಂತ ಹೇಳಿದ್ರೆ ಆರ್ಥ್ರೋ ಸಂಧಿಪದಿ ಆಗಿರತ್ತೆ ಬುಕ್ ಒಳಗಡೆ ತುಂಬಾ ದಿನ ಬುಕ್ ತಗೊಂಬಂದ ಇಟ್ರೆ ಹುಳು ಇರುತ್ತಲ್ವಾ ಪೇಪರ್ ತಿನ್ನೋದು ಅದು ಸಿಲ್ವರ್ ಫಿಶ್ ಆಗಿರುತ್ತೆ ಸಿಲ್ವರ್ ಫಿಶ್ ಫಿಶ್ ಅಲ್ಲ ಆರ್ಥ್ರೋಪೌಡ ಬುಕ್ ತಿನ್ನೋ ಹುಳ ಆಗಿರುತ್ತೆ ಸಾಫಿಶ್ ಅಂದ್ರೆ ಗರಗಸದ ತರ ಮೂತಿ ಹೊಂದಿರುವಂತಹ ಮೀನು ಹ್ಯಾಮರ್ ಫಿಶ್ ಅಂದ್ರೆ ಸುತ್ತಿಗೆ ತರ ತಲೆ ಹೊಂದಿರುವ ಮೀನು ಸಕರ್ ಫಿಶ್ ಅಂದ್ರೆ ಪಾಚಿ ಎಲ್ಲ ತಿನ್ನುವಂತ ಸಕ್ ಮಾಡುವಂತ ಮೀನು ಆಗಿರತ್ತೆ ಸಿಲ್ವರ್ ಫಿಶ್ ಫಿಶ್ ಅಲ್ಲ ಅವ್ರ ಆಗಿರುತ್ತೆ ಕೀಟ ಆಗಿರುತ್ತೆ ಅದರಡಿಯಲ್ಲಿ ಬರುತ್ತೆ ಇನ್ಸೆಕ್ಟ್ ಆಗಿರುತ್ತೆ ಜಾನ್ ಗ್ರೆಗರ್ ಮೆಂಡಲ್ ಇಸ್ ಫೇಮಸ್ ಫಾರ್ ಪ್ರೊಪೋಂಡಿಂಗ್ ಮೆಂಡಲ್ ಅವರು ಯಾವ ಸಿದ್ಧಾಂತ ತಿಳಿಸ್ಕೊಟ್ಟಿದ್ದಾರೆ ಮೆಂಡಲ್ ಅವರು ಥಿಯೋರಿ ಆಫ್ ಮ್ಯೂಟೇಶನ್ ರೂಪಾಂತರ ಸಿದ್ಧಾಂತ ಲಾಸ್ ಆಫ್ ಹೆರಿಡಿಟಿ ಅನುವಂಶಿಕತೆಯ ಸಿದ್ಧಾಂತ ಸೆಲ್ ಥಿಯರಿ ಕೋಶ ಸಿದ್ಧಾಂತ ಥಿಯರಿ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಗ್ರೆಗರ್ ಜಾನ್ ಮೆಂಡಲ್ ಏಳು ವರ್ಷಗಳ ಕಾಲ ಬಟಾಣಿ ಸಸ್ಯದ ಮೇಲೆ ಅಧ್ಯಯನ ಮಾಡಿಬಿಟ್ಟು ಆನುವಂಶಿಕತೆ ಇದೆ ಅಂತ ತಿಳಿಸಿದ್ದಾರೆ ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಲಾ ಆಫ್ ಹೆರಿಡಿಟಿ ಆನುವಂಶಿಕತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಅಂತ ಕರಿತೀವಿ ಮೆಂಡಲ್ ಅವರನ್ನು ಮ್ಯೂಟೇಶನ್ ಥಿಯರಿ ತಿಳಿಸ್ಕೊಟ್ಟಿದ್ದು ವಿಕ್ಟರ್ ಹ್ಯೂಗೋ ಡೆವರಿಸ್ ಅವರು ಆಗಿರ್ತಾರೆ ವಿಕ್ಟರ್ ಹ್ಯೂಗೋ ಡೆವರಿಸ್ ಅವರು ಆಗಿರ್ತಾರೆ ಸೆಲ್ಫ್ ಥಿಯರಿ ಕೋರ್ಷಸ್ ಇದ್ದ ಅಂತ ಪ್ರಪೋಸ್ ಮಾಡಿರೋದು ಶ್ಲೀಡನ್ ಮತ್ತು ಸ್ವಾನ್ ಅವರು ಆಗಿರ್ತಾರೆ ಶ್ಲೀಡನ್ ಮತ್ತು ಸ್ವಾನ್ ಅವರು ಆಗಿರ್ತಾರೆ ಥಿಯರಿ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ ಕೈಯನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಬೆಳೆಯುತ್ತೆ ಜಿರಾಫೆ ಕುತ್ತಿಗೆಯನ್ನ ಜಾಸ್ತಿ ಯೂಸ್ ಮಾಡ್ತಾ ಇತ್ತು ಚೆನ್ನಾಗಿ ಬೆಳೀತು ಆಗಿರುತ್ತೆ ನೀವೇನು ಕೆಲಸ ಮಾಡ್ತಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದೇ ಜನರೇಷನ್ ಅಲ್ಲೆಲ್ಲ ಹಲವಾರು ಜನರೇಷನ್ಗಳ ಕಾಲ ಹಾಗೆ ನಡೀತಾ ಇದ್ರೆ ಆ ಅಂಗ ಚೆನ್ನಾಗಿ ಬೆಳೆಯುತ್ತೆ ಬಳಕೆ ಅಂದ್ರೆ ಹಾಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಟ್ರಿಪಲ್ ವ್ಯಾಕ್ಸಿನ್ ಈಸ್ ಅಡ್ಮಿನಿಸ್ಟರ್ಡ್ ಟು ಎ ನ್ಯೂ ಬಾರ್ನ್ ಸೈಡ್ ಟು ಇಮ್ಯುನೈಸ್ ಇಟ್ ಅಗೇನ್ಸ್ಟ್ ಯಾವ ಮೂರು ರೋಗ ಬರಬಾರದು ಅಂತ ಟ್ರಿಪಲ್ ಆಂಟಿಜೆನ್ ಅನ್ನುವ ಲಸಿಕೆ ಹಾಕ್ತಾರೆ ಟ್ರಿಪಲ್ ನಿಮಿಷ ಟ್ರಿಪಲ್ ಆಂಟಿಜೆನ್ ಲಸಿಕೆ ಕೇಳ್ತಾ ಇದ್ದಾರೆ ಡಿಪಿಟಿ ವ್ಯಾಕ್ಸಿನ್ ಅಂತ ಕೂಡ ಕರೀತಾರೆ ಇದನ್ನ ಡಿಪಿಟಿ ವ್ಯಾಕ್ಸಿನ್ ಅಂತ ಕೂಡ ಕರೀತಾರೆ ಹೋಪಿಂಗ್ ಆಫ್ ನಾಯಿ ಕೆಂ ಟೆಟನಸ್ ಧನುರ್ವಾಯು ಮೀಸಲ್ಸ್ ದಡಾರ ಹೂಪಿಂಗ್ ಆಫ್ ಟೆಟನಸ್ ಡಿಪ್ತೀರಿಯಾ ಡಿಪ್ತೀರಿಯಾ ಗಂಟಲಮಾರಿ ಟೆಟನಸ್ ಡಿಪ್ತೀರಿಯಾ ಮಿಸಲ್ಸ್ ರುಬೆಲ್ಲಾ ಟೆಟನಸ್ ಡಿಪ್ತೀರಿಯಾ ಸ್ಮಾಲ್ಪಾಕ್ಸ್ ರುಬೆಲ್ಲಾ ಅಂತ ಹೇಳ್ತಾ ಇದ್ದಾರೆ ಹೂಪಿಂಗ್ ಆಫ್ ಇದನ್ನ ಪರ್ಟೋಸಿಸ್ ಅಂತ ಕೂಡ ಕರೀತಾರೆ ಪರ್ಟೋಸಿಸ್ ಅಂತ ಹಿಮೋಫಿಲಸ್ ಪರ್ಟೋಸಿಸ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಹಿಮೋಫಿಲಸ್ ಪರ್ಟೋಸಿಸ್ ಬ್ಯಾಕ್ಟೀರಿಯಾದಿಂದ ನಾಯಕಿಮ್ ಅಂತ ಕರೀತಾರೆ ಟೆಟನಸ್ ಧನುರ್ವಾಯು ಕ್ಲಾಸ್ಟ್ರೀಡಿಯಂ ಟೆಟನಿ ಎನ್ನುವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಮೀಸಲ್ಸ್ ದಡಾರ ಪ್ಯಾರಾಮಿಕ್ಸೋ ವೈರಸ್ ಇಂದ ಉಂಟಾಗತ್ತೆ ಡಿಪ್ತೀರಿಯಾ ಗಂಟಲಮಾರಿ ಮಾರಿ ಗಂಟಲ ಮಾರಿ ಅಂತ ಕರೀತಾರೆ ಕೊರೈನಿ ಬ್ಯಾಕ್ಟೀರಿಯಂ ಡಿಪ್ತೀರಿಯ ಅನ್ನುವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ವೈರಸ್ ವೈರಸ್ನಿಂದ ಉಂಟಾಗುತ್ತೆ ಇನ್ನ ಸ್ಮಾಲ್ ಪಾಕ್ಸ್ ಕೂಡ ಪಾಕ್ಸ್ ವೈರಸ್ ಇಂದ ಉಂಟಾಗುತ್ತೆ ಮೂರು ಬ್ಯಾಕ್ಟೀರಿಯಲ್ ಡಿಸೀಸಸ್ಸು ಡಿಪ್ತೀರಿಯಾ ಪಾರ್ಟೋಸಿಸ್ ಹಾಗೂ ಟೆಟನಸ್ ಡಿಪ್ತೀರಿಯಾ ಗಂಟಲ ಮಾರಿ ಪಾಟಸ್ ಇಸ್ ಹೋಪಿಂಗ್ ಕಾಫ್ ಅಥವಾ ನಾಯಿ ಟೆಟನಸ್ ಧನುರ್ವಾಯು ಈ ಮೂರು ರೋಗ ಬರಬಾರ್ದು ಅಂತ ಒಂದೇ ಲಸಿಕೆ ಹಾಕ್ತಾರ ಡಿಪಿಟಿ ವ್ಯಾಕ್ಸಿನ್ ಆಗಿರುತ್ತೆ ಟ್ರಿಪಲ್ ಆಂಟಿಜನ್ ಅಂತ ಕೂಡ ಕೇಳ್ತಾರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಸಿಂಥಸೈಸ್ಡ್ ಬೈ ಲಿವರ್ ಯಕೃತ್ತಿನಲ್ಲಿ ಯಾವ ವಿಟಮಿನ್ ಉತ್ಪಾದನೆ ಆಗುತ್ತೆ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಡಿ ವಿಟಮಿನ್ ಕೆ ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್ ವಿಟಮಿನ್ ಇ ಟೋಕೋಫೆರಾಲ್ ವಿಟಮಿನ್ ಎ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಇರುಳುಗೋಡುತನ ಉಂಟಾಗುತ್ತೆ ವಿಟಮಿನ್ ಇ ಕೊರತೆಯಿಂದ ಬಂಜುತನ ಇನ್ಫರ್ಟಿಲಿಟಿ ಉಂಟಾಗುತ್ತೆ ವಿಟಮಿನ್ ಡಿ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಕೊರತೆಯಿಂದ ರಿಕೆಟ್ಸ್ ಉಂಟಾಗುತ್ತೆ ಮೂಳೆಗಳು ವೀಕ್ ಸಾಫ್ಟ್ ಆಗುತ್ತೆ ವಿಟಮಿನ್ ಕೆ ರಾಸಾಯನಿಕ ಹೆಸರು ಪೈಲೋಕ್ವೆನಿನ್ ಕೊರತೆಯಿಂದ ಏನಾಗುತ್ತೆ ರಕ್ತ ಹೆಪ್ಪಗಟ್ಟಿಲ್ಲ ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ ವಿಟಮಿನ್ ಕೆ ಪ್ರೊಡ್ಯೂಸ್ ಆಗುತ್ತೆ ಲಿವರ್ ಅಲ್ಲಿ ವಿಟಮಿನ್ ಕೆ ಉತ್ಪಾದನೆ ಆಗ್ತಾ ಇದೆ ಲಿವರ್ ನಲ್ಲಿ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಮಾತ್ರ ಟೆನ್ ಕ್ವಶನ್ ಡಿಸ್ಕಸ್ ಮಾಡ್ಕೊಂಡಿದೀವಿ ನಾಳೆಯಿಂದ ಟ್ವೆಂಟಿ ಪ್ಲಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಣ ಬೆಳಗ್ಗೆ ಹತ್ತು ಗಂಟೆ ಕ್ಲಾಸ್ ಇರುತ್ತೆ ಅಟೆಂಡ್ ಮಾಡ್ಕೊಡಿ ಕ್ಲಾಸಸ್ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಕೂಡ ಲಿಂಕ್ ಅನ್ನು ಶೇರ್ ಮಾಡಿ ನಾಳೆಯಿಂದ ಆರ್ ಬಿ ಎಕ್ಸಾಮಿನೇಷನ್ ಕೇಳಿರುವಂತಹ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್